ಅಕ್ಟೋಬರ್ 30 ಅನುದಿನದ ಪರಲೋಕ ಮನ್ನ. ಈ ದಿನದ ವಾಕ್ಯ: ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಮತ್ತಾಯನು ಬರೆದ ಸುವಾರ್ತೆ 6:24. ನೀವು ದೇವರನ್ನು ಧನವನ್ನು ಪ್ರೀತಿಸಲಾರಿರಿ. ಅನುಭವ ಮತ್ತು ಅಭಿಪ್ರಾಯ ಇದನ್ನು ಸಮರ್ಥಿಸುತ್ತದೆ. ಹೀಗಿರುವಲ್ಲಿ ನಾವು ಗಮನಿಸುವುದೇನೆಂದರೆ, ಮನುಷ್ಯರು ಆತ್ಮೀಕ ವಿಷಯಗಳಲ್ಲಿ ತಣ್ಣಗು ಅಥವಾ ಬೆಚ್ಚಗಿರುತ್ತಾರೆ. ನಾವು ಮೊದಲು ದೇವರ ರಾಜ್ಯಕ್ಕಾಗಿ ತವಕ ಪಡುವವರಾಗಿರಬೇಕು. ಈ ವಿಷಯವು ನಮ್ಮ ಜೀವನದ ಧ್ಯೇಯವಾಗಿರಬೇಕು. ನಮ್ಮ ಎಲ್ಲ ಸಮಯ, ಗಮನ, ಯೋಜನೆ, ಶಕ್ತಿ, ನಮ್ಮಲ್ಲಿರುವ ಪ್ರಭಾವ ಇದಕ್ಕಾಗಿ ಉಪಯೋಗಿಸಲ್ಪಡಬೇಕು. ಹಾಗೂ ನಮ್ಮ ಈಗಿನ ಜೀವನ ಸಾಗಿಸುವುದನ್ನು ಹೊರತುಪಡಿಸಿ ಪ್ರೀತಿ ಮತ್ತು ಉತ್ಸಾಹ ಭರಿತರಾಗಿ ಕೆಲವು ವೇಳೆ ಈಗಿನ ಜೀವನದ ಹಿತವನ್ನು ಪರಲೋಕದ ವಸ್ತುಗಳಿಗಾಗಿ ತ್ಯಾಗ ಮಾಡಬೇಕಾಗುವುದು.